ನಮಸ್ತೆ ಗೆಳೆಯರೆ, ಇವತ್ತು ಒಂದು ಒಳ್ಳೆಯ ಸುದಿನ. ತುಂಬಾ ಶ್ರಮಪಟ್ಟು ಮತ್ಸ್ಯ ಯಂತ್ರಾವೃತ ಬ್ರಹ್ಮ ಯಂತ್ರವನ್ನ ಮಾಡಲಾಯಿತು. ಇದನ್ನ ಮನೆಯ ಮಾಲೀಕನ ದೇಹದ ಅಳತೆಗಳನ್ನು ತೆಗೆದುಕೊಂಡು ಮಾಡಲಾಗುತ್ತೆ. ಇದು ಮಯ ಮತಂ ಮಾನಸಾರ ಸಮರಾಂಗಣ ಸೂತ್ರಧಾರ ಹೀಗೆ ನಾರದ ಭಗೀರಥ ವಸಿಷ್ಠ ಅಂಗೀರಸ ಅತ್ರಿ ಪುಲಸ್ತ್ಯ ಪುಲಹ ಕ್ರತು ಎಂಬ ಹಿಂದಿನ ಋಷಿ ಮುನಿಗಳ ದೆಸೆಯಿಂದ ಹೇಳಲ್ಪಟ್ಟ ವಿಧಾನದಲ್ಲಿ ಅಹೋರಾತ್ರ ಇದನ್ನು ಸುಮಾರು 15 ವರ್ಷಗಳ ಹಿಂದೆ ರಚನೆ ಮಾಡಿದ. ಇದನ್ನ ಮುಂಬೈ ನಗರದ ಅನೇಕರ ಮನೆಯಲ್ಲಿ ಹೀಗೆ ನೋಡಿ ಮನೆಯ ಮಧ್ಯಭಾಗದಲ್ಲಿ ಬ್ರಹ್ಮಸ್ಥಾನದಲ್ಲಿ ಇದನ್ನ ನಾವು ಕೂಡಿಸ್ತಾ ಇದ್ವಿ. ಮನೆಯ ಎಲ್ಲರ ಮನಸ್ಸು ಒಟ್ಟಿಗೆ ಏಕಾಗ್ರತೆಯಿಂದ ಇರಲು ಇದು ತುಂಬಾ ಉಪಯುಕ್ತವಾಗ್ತಾ ಇತ್ತು. ಇದೊಂದು ನಂಬಿಕೆ ಅಷ್ಟೇ, ಇದು ಮೂಢನಂಬಿಕೆಯೂ ಅಲ್ಲ. ಯಾಕಂದ್ರೆ ನಮ್ಮ ಭಾರತ ಸರ್ಕಾರ ಹೊರಗಡೆ ತಂದಿರುವಂತಹ ಮಯಮತಂ ಮಾನಸಾರಂ ವಿಶ್ವದ ಬೇರೆ ವಿಜ್ಞಾನಿಗಳು ಬಂದು ಮಯಮತಂ ಎಂಬ ಗ್ರಂಥವನ್ನ ಇಂಗ್ಲಿಷ್ಗೆ ಕನ್ವರ್ಟ್ ಮಾಡಿದ್ದಾರೆ. ಇವತ್ತು ನಾವು ಪೋಡಿಯಂ ಮಾಲ್ಸ್ ಅಲ್ಲಿ ಪೋಡಿಯಂ ದೊಡ್ಡ ದೊಡ್ಡ ಮಾಲ್ಗಳಿದೆಯಲ್ಲ, ಇವಾಗ ಗರುಡ ಮಾಲು ಮಂತ್ರಿ ಮಾಲ್ ಎಲ್ಲಾ ಮಾಲ್ಗಳಲ್ಲಿ ಸೆಂಟ್ರಲ್ ಓಪನಿಂಗ್ ಇದೆಯಲ್ಲ, ಆ ಓಪನಿಂಗ್ ಬಂದ ಕಾನ್ಸೆಪ್ಟ್ ಈ ನಮ್ಮ ವೇದ ಶಾಸ್ತ್ರಗಳಲ್ಲಿ ಈ ಕಾಶ್ಯಪ ಶಿಲ್ಪ ಶಾಸ್ತ್ರಗಳಲ್ಲಿ ಅಳವಡಿಸಿರುವಂತ ವಿಚಾರ. ಇನ್ನು ಬೇಲೂರು ಹಳೆಬೀಡು ಮುಂತಾದ ಹಾಸನದ ಅನೇಕ ಹಿಂದಿನ ಕಾಲದ ದೇಗುಲಗಳು, ಬಾದಾಮಿ ಐಹೊಳೆ ಪಟ್ಟದಕಲ್ಲು ಇರುವಂತ ದೇಗುಲಗಳು, ಇವುಗಳನ್ನು ನೋಡಿದ್ರೆ ಭುವನೇಶ್ವರಿ ಅಂತ ದೇವಸ್ಥಾನದ ಮಧ್ಯಭಾಗದಲ್ಲಿ ಚಂದ್ರಶಿಲೆಯ ಮೇಲೆ ಕೂಡ ಕೆಳಗಡೆ ಇಳಿದು ಬಂದಿರುತ್ತೆ ಮಾನವ ಭಾಗ ಮತ್ತು ದೈವ ಭಾಗದಲ್ಲಿ. ಆ ಭುವನೇಶ್ವರಿಯನ್ನ ಈ ರೀತಿ ಓದಿ ಊಹನಾ ಜ್ಞಾನದಿಂದ ಅಹೋರಾತ್ರ ಇದನ್ನ ರಚಿಸಿದ. ರಚಿಸಿ ಅನೇಕ ಮನೆಗಳನ್ನು ಕೊಟ್ಟ, ಅವರು ತುಂಬಾ ಖುಷಿ ಪಟ್ಟರು. ಅದೆಲ್ಲ ಆಯ್ತು. ಆದ್ರೆ ಇವನಲ್ಲಿ ಒಂದು ಅಹಂ ಇತ್ತು, ಇದನ್ನ ಮತ್ತೆ ಜೀರ್ಣೋದ್ಧಾರ ಮಾಡಿದ ಹಾಗೆ, ಪುನರುಜ್ಜೀವ ಮಾಡಿದ ಹಾಗೆ, ಹೊಸ ಚಿಗುರು ಹಳೆಬೇರು ಅಂತ ಹಳೆಯ ವಿಚಾರಗಳನ್ನು ಹೊರತಂದ ಒಂದು ಖುಷಿ ಇತ್ತು ಅಹೋರಾತ್ರನಿಗೆ. ಆದ್ರೆ ಸರ್ಪ್ರೈಸ್ ಅಂದ್ರೆ ಇದನ್ನೆಲ್ಲೂ ಕಂಡಿರಲಿಲ್ಲ. ಬಾದಾಮಿ ಗುಹೆಗಳಿಗೆ ನೀವು ಹೋದಾಗ, ಒಂದು ಬಾದಾಮಿ ಗುಹೆಯಲ್ಲಿ, ಬಾದಾಮಿ ಬೆಟ್ಟದ ಗುಹೆಯಲ್ಲಿ ನೀವು ಇದೇ ಮತ್ಸ್ಯಯಂತ್ರವನ್ನ ಕಾಣಬಹುದು. ಆಶ್ಚರ್ಯ ಆಗೋಯ್ತು ಅಹೋರಾತ್ರನಿಗೆ. ಇದೇ ರೀತಿ 16 ಮೀನುಗಳು, ಒಂದೊಂದು ಮೀನು ಒಂದೊಂದು ಕಲೆಯನ್ನ, ಷೋಡಶ ಕಲೆಗಳನ್ನ, ಷೋಡಶ ಸಂಸ್ಕಾರಗಳನ್ನ, ಷೋಡಶೋಪಚಾರಗಳನ್ನ ವರ್ಣಿಸುತ್ತೆ. ಬನ್ನಿ ಒಂದೊಂದರ ವರ್ಣನೆ ಮಾಡೋಣ. ಇಲ್ಲಿಂದ ತಗೋಣ, ಇದು ಇದು ಉತ್ತರ ಅಂತ ಇಟ್ಕೊಳ್ಳಿ. ಇದು ಉತ್ತರ ಆದ್ರೆ ಇದು ಪೂರ್ವ, ಕರೆಕ್ಟ್ ಆಗಿದೆ ನೋಡಿ. ಇದು ಪ್ರಾಣ, ಶ್ರದ್ಧಾ, ಮನಸ್ಸು, ಇಂದ್ರಿಯ, ಅನ್ನ, ವೀರ್ಯ, ತಪಸ್ಸು, ಆಕಾಶ, ಗಾಳಿ, ಅಗ್ನಿ, ಲೋಕ, ಮಂತ್ರ, ನೀರು, ನಾಮ, ಪೃಥ್ವಿ, ಕರ್ಮ ಅಂತ ನೋಡಿ. ಇದು ಷೋಡಶ ಕಲೆಗಳಾಯ್ತಾ. ಇವಾಗ ಷೋಡಶ ಸಂಸ್ಕಾರಗಳು ಬರುತ್ತೆ, ಅದನ್ನ ಇಲ್ಲಿಂದ ಹೇಳ್ತೀನಿ ನೋಡಿ. ಗರ್ಭಾಧಾನ, ಪುಂಸವನ, ಸೀಮಂತ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, ಉಪನಯನ, ಉಪಾಕರ್ಮ, ಉತ್ಸರ್ಜನ, ವೇದವ್ರತ, ಗೌದಾನಿಕ, ಸ್ನಾತಕ, ವಿವಾಹ, ಸ್ಮಾರ್ಥಾಗ್ನಿಹೋತ್ರ, ಔರ್ಧ್ವದೇಹಿಕ ಅಂತ ಅಂದ್ರೆ ಅಂತ್ಯಕ್ರಿಯೆ. ಹೀಗೆ ಷೋಡಶ ಸಂಸ್ಕಾರಗಳನ್ನ ಹೇಳುತ್ತೆ. ಇನ್ನೂ ಒಂದು ವಿಚಾರ ಇದೆ, ಅದನ್ನ ನಿಮಗೆ ತಿಳಿಸ್ತೀನಿ. ಷೋಡಶೋಪಚಾರಗಳು ಅಂತ ಅದನ್ನ ಹೇಳ್ತೀನಿ ನಾನು. ಆವಾಹನೆ, ಆಸನ, ಪಾದ್ಯ, ಅರ್ಘ್ಯ, ಆಚಮನ,
ಸ್ನಾನ ವಸ್ತ್ರ ಹರಿದ್ರ ಕುಂಕುಮ ಗಂಧ ಪುಷ್ಪಮಾಲ ಹೂವು ಎಲ್ಲ ಸೇರಿ ಅರ್ಚನೆ ಧೂಪ ದೀಪ ನೈವೇದ್ಯ ನೀರಾಜನ ನಮಸ್ಕಾರ ಮತ್ತೆ ನಮಸ್ಕಾರ ಅಂತ ಹೀಗೆ ಷೋಡಶೋಪಚಾರಗಳು ಭಗವಂತನಿಗೆ ಷೋಡಶ ಸೇವೆಗಳು ಹೀಗೆ ಬರುತ್ತೆ ಇದನ್ನು ಹೇಗೆ ಮಾಡಿದೀವಿ ಈ ಈ ಎಲ್ಲ ಮತ್ಸ್ಯಾವತಾರಿ ವಿಷ್ಣುವಿನ ಎಲ್ಲ ರೂಪಗಳಿವು ಇವಾಗ ಯಾರು ಮನೆಗೆ ಕೊಡ್ತಾ ಇದೀಯೋ ಅವ್ರ ಮನೆಯಲ್ಲಿ ಕರೆಕ್ಟ್ ಆಗಿ 16 ಜನ ಇದ್ದಾರಂತೆ ಅವರಿಗೆ ಇದೇ ಬೇಕು ಅಂತ ಹೇಳಿದ್ರು ಮತ್ಸ್ಯ ಐಶ್ವರ್ಯದ ಸಂಕೇತ ಇದು ಒಳ್ಳೆದು ಮಾಡುತ್ತೆ ಇದನ್ನ ಹೇಗೆ ಮಾಡಿದೀವಿ ಅಂತ ತೋರಿಸ್ತೀನಿ ಬನ್ನಿ ತುಂಬಾ ಖುಷಿ ಆಗುತ್ತೆ ನಿಮಗೆ ನೋಡಿ ಇದರಲ್ಲಿ ನೋಡಿ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಇಲ್ಲಿ ಸೆಂಟರ್ ಅಲ್ಲಿ ಮಾಣಿಕ್ಯ ಅಂದ್ರೆ ರೂಬಿ ಹಾಕಿ ನಾವು ಒಂದು ಪಂಚ ಧಾತುವಿನ ನಿಂದ ಮುಚ್ಚಲ್ಪಟ್ಟಿದೆ ನೋಡಿ ಮತ್ತೆ ಪೂರ್ವಕ್ಕೆ ಡೈಮಂಡ್ ಹಾಕಿದೀವಿ ಮುತ್ತು ಮತ್ತೆ ಸೌತ್ ಗೆ ಹವಳ ಮತ್ತೆ ಸೌತ್ ವೆಸ್ಟ್ ನೈಋತಿಗೆ ರಾಹು ಅಂದ್ರೆ ಗೋಮೇಧಿಕ ವೆಸ್ಟ್ ಗೆ ಶನೇಶ್ವರ ನೀಲಮ್ಮ ನಾರ್ತ್ ವೆಸ್ಟ್ ಗೆ ವೈಡೂರ್ಯ ಅಂದ್ರೆ ಕೇತು ನಾರ್ತ್ ಗೆ ಗುರು ಅಂದ್ರೆ ಪುಷ್ಯರಾಗ ನಾರ್ತ್ ಈಸ್ಟ್ ಗೆ ಮರಕತ ಅಂದ್ರೆ ಬುಧ ಅಂತ ಹೀಗೆ ಎಲ್ಲ ನವರತ್ನಗಳು ಪಂಚಧಾತುಗಳನ್ನ ಸೇರಿಸಿದೀವಿ ಇವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಬ್ರಹ್ಮಯಂತ್ರ ಅಂದ್ರೆ ಹೆಂಗಿರುತ್ತೆ ಅಂತ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಹೀಗೆ ಬರುತ್ತೆ ಬ್ರಹ್ಮಯಂತ್ರದಲ್ಲಿ ಪುರುಷ ಸೂಕ್ತ ಎಲ್ಲ ಬರುತ್ತೆ ಹೇಗೆ ನಮ್ಮಲ್ಲಿ ಪುರುಷ ಸೂಕ್ತದ ವರ್ಣನೆ ನೋಡಿ ಎಷ್ಟು ಚೆನ್ನಾಗಿದೆ ಪೂರ ಇದರಲ್ಲಿ ಬರುತ್ತೆ ಡೀಪಾಗಿ ನೋಡಿ ಸೃಷ್ಟಿ ಹೇಗಿತ್ತು ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಅಂತ ಇಲ್ಲಿಂದ ಹುಟ್ಟತ್ತೆ ನಿರ್ಗುಣ ನಿರಾಕಾರ ಪರಬ್ರಹ್ಮನಾಗಿದ್ದವನು ಸದ್ಗುಣ ಸಾಕಾರನಾಗಬೇಕು ಅಂತ ಆಸೆ ಆಗಿ ಒಂದಾಗ್ತಾನೆ ಆ ಒಂದು ಇಲ್ಲಿ ಒಂದು ಕೋನ ಆಗತ್ತೆ ಆ ಒಂದು ಎರಡಾಗಬೇಕು ಅಂತ ಆಸೆ ಆಗತ್ತೆ ಅದೇ ಪ್ರಕೃತಿ ಮತ್ತೆ ಪುರುಷ ನೋಡಿ ಇಲ್ಲಿದೆ ಒಂದು ಎರಡು ಆ ಎರಡು ಮೂರಾಗದೆ ಸೃಷ್ಟಿ ಸ್ಥಿತಿ ಲಯ ಮೂರಿದೆ ನೋಡಿ ಇಲ್ಲಿ ಆ ಮೂರು ನಾಲ್ಕಾಗದೆ ಚತುರ್ಮುಖ ಬ್ರಹ್ಮ ಚತುರ್ವೇದ ಸ್ವರೂಪ ಋಗ್ ಯಜು ಸಾಮ ಅಥರ್ವಣ ವೇದ ನಾಲ್ಕು ಐದಾಗುತ್ತೆ ಪಂಚಮುಖಿ ಶಿವ ಒಂದು ಎರಡು ಮೂರು ನಾಲ್ಕು ಐದು ಅಂದ್ರೆ ಪೃಥ್ವಿ ಆಕಾಶ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಆ ಪಂಚಮುಖಿ ಶಿವನ ಮಗನೇ ಷಣ್ಮುಗ ಆರು ವೈರಿಗಳನ್ನು ಗೆದ್ದವನು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಹೀಗೆ ಸೃಷ್ಟಿ ಬೆಳೀತಾ ಹೋಯಿತು ಸಪ್ತ ಋಷಿ ಮಂಡಲ ಮರೀಚಿ ವಸಿಷ್ಠ ಅಂಗೀರಸಾತ್ರಿ ಪುಲಸ್ಯ ಪುಲಹಕ್ರತು ಅದಾದ್ಮೇಲೆ ಅಷ್ಟ ದಿಕ್ಪಾಲಕರು ಅದಾದ್ಮೇಲೆ ನವಗ್ರಹರು ಹೀಗೆ ಬೆಳೀತಾನೇ ಹೋಯ್ತು ಆ ಸೃಷ್ಟಿಯ ಸಂಕೇತವಾಗಿ ಇದು ಬ್ರಹ್ಮಯಂತ್ರ ಈ ಬ್ರಹ್ಮಯಂತ್ರವನ್ನ ಮಧ್ಯದಲ್ಲಿ ಸ್ಥಾಪಿಸಲಾಗುತ್ತೆ ಆ ಸ್ಥಾಪಿಸಿದಾಗ ಆ ರೂಪಕ್ಕೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅದನ್ನ ಪೂರ್ವಕ್ಕೆ ಪೂರ್ವದ ಭಾಗ ಪಶ್ಚಿಮಕ್ಕೆ ಪಶ್ಚಿಮದ ಭಾಗ ಹಾಕಿದ್ರೆ ನೋಡಿ ಗೊತ್ತಿರುತ್ತೆ ಇದು ನಾವು ಮುಂಬೈಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಒಂದು 15-20 ವರ್ಷದ ಮೊದಲು ಅಹೋರಾತ್ರ ಈ ಕೆಲಸ ಮಾಡುವಾಗ ಎಲ್ಲ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಇದನ್ನ ಶಾಸ್ತ್ರೋಕ್ತವಾಗಿ ಯಾವುದೇ ಒಂದು ಇಂಟರ್ಫಿಯರೆನ್ಸ್ ಇಲ್ಲ ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತಾ ಇದ್ದೀವಿ ಇದನ್ನ ಯಾರಾದ್ರೂ ನೋಡಿದವರು ಮತ್ತೆ ಕೇಳಿ ತುಂಬಾ ಬಲವಂತ ಮಾಡಿ ಸಾಲ ಇಲ್ಲದೆ ಇರೋರು ಅಂತ ಅವ್ರು ಕೇಳಿದಾಗ ಇದನ್ನ ಮಾಡಿಕೊಡ್ತಾನೆ ಅಹೋರಾತ್ರ ನಂಬುವವರು ಇದನ್ನ ನಂಬೋದು ನಂಬದವರು ಇದನ್ನ ಒಂದು ಏನ್ಷಂಟ್ ಮಾಡೆಲ್ ಎಥನಿಕ್ ಮಾಡೆಲ್ ಅಂತ ತಿಳ್ಕೋಬಹುದು ನಮ್ಮ ದೇಗುಲದ ಭುವನೇಶ್ವರಿ ಅಂತ ತಿಳ್ಕೋಬಹುದು ತುಂಬಾ ಖುಷಿ ಆಗುತ್ತೆ ಇಂಥವೆಲ್ಲ ಮಾಡೋದಕ್ಕೆ ಧನ್ಯವಾದ ಅಹೋರಾತ್ರ